ಖಂಡಿತ ನಮ್ ಜಿಲ್ಲೆಯವರೇ ನಾವ್ ರೈತ ನಮ್ ಕಬ್ಬುಳಿ ಕಷ್ಟ ನನಗೆ ಗೊತ್ತು ಅದು ಇಲ್ಲಿ ರಾಜಕೀಯ ರಾಜಕೀಯ ಸ್ಟೇಟ್ಮೆಂಟ್ ನಾರಾಯಣ ಗೌಡ ಕಬ್ಬು ಬೆಳೀತಾ ಇಲ್ಲ ನಾರಾಯಣ ಗೌಡಂಗೆ ಕಬ್ಬನ್ ಕಷ್ಟ ಗೊತ್ತಿಲ್ಲ ನಾರಾಯಣ ಗೌಡಿ ರಾಜಕಾರಣ ಮಾಡಕ್ ಹೋಗ್ತಾನೆ ಬೇಡ ನಾನ್ ನನ್ಗೇನೆ ಹೇಳ್ಕೊಂಡೆ ನಾನ್ ಕಬ್ಬು ಹೇಳಿದ್ರೆ ನನ್ ಕಷ್ಟ ಗೊತ್ತು ರಾಜಕಾರಣ ಯಾಕೆ ಮಾಡ ರಾಜಕಾರಣ ಪಾಪ ರೈತರಿಗೆ ಯಾಕೆ ನಾವು ಪಾಪ ಮೋಸ ಮಾಡ್ಬೇಕು ಸಾಕಷ್ಟು ಜನ ಸಾಕಷ್ಟು ಜನ ಮಾತಾಡ್ಕೊಳ್ಳಿ ಇವತ್ತು ಎಲ್ಲರೂ ಇಲ್ಲಿ ಒಗ್ಗಟ್ಟಲ್ಲಿ ಇದೀವಿ ಸರ್ಕಾರಿ ಸಮಯದಲ್ಲಿ ಹೋರಾಟ ಮಾಡ್ಬೇಕು ರೈತರಿಗೆ ಏನು ಕಷ್ಟ ಇದೆಯೋ ಅದು ಪರಿಹಾರ ಆಗ್ಬೇಕು ಅಂತ ಇನ್ನೊಂದು ನೋಡಿ ಈಗ ನಾವು ಎದ್ದು ಹೋದ ದಿವಸ ಎಲ್ಲ ಮುಖ್ಯಮಂತ್ರಿಗಳು ಗಮನ ತರ್ತೀನಿ ಸರ್ ನಮ್ ಶುಗರ್ ಫ್ಯಾಕ್ಟ್ರಿ ಸಿಗ್ರೆ ಸ್ಟಾರ್ಟ್ ಆಗ್ತದೆ ನಾವೇ ಜಾಸ್ತಿ ಆಮೇಲೆ ಪಾಪ ಇವರು ಶುಗರ್ ಮಂತ್ರಿ ಅದಕ್ಕೆ ಹುಲ್ಲಿ ಇಲ್ಲ ನೀವು ಯಾವಾಗ ಫೋನ್ ಮಾಡೋದು ಮೆಸ್ ಮಾಡ್ತಾರೆ ಅವ್ರು ಬಂದಿದ್ರ ಅವತ್ತು ಶುಗರ್ ಮಂತ್ರಿ ಇಲ್ಲ ಅಲ್ಲ ನಮ್ ಸಿ ಎಂ ಅಂದ್ರೆ ಶುಗರ್ ಮಂತ್ರಿ ಬಂದಿದ್ರೆ ಮತ್ತೆ ಅವರು ಬೇಗ ಬೇಡವಾಕೈದು ಜನ ನಮ್ಮ ಸೀನಣ್ಣನ ಇರ್ತಾರೆ ನೇತೃತ್ವ ತಗೊಳ್ಳಿ ಒಂದು ಕಮಿಟಿ ಕೇಳಿ ಬರ್ಬೇಡ ತಗೊಂಡು ಏನಾರು ಮುಖ್ಯಮಂತ್ರಿ ಹತ್ರ ಹೋದಾಗ ಯಾರು ನಮ್ಮ ಐ ಎಸ್ ಆಫೀಸರ್ಸ್ ಗಳು ಬೇಕು ಇಲ್ವಾ ಸರ್ ಸಿಸ್ಟಮೆಟಿಕ್ ಅದಕ್ಕೆ ಅವತ್ತು ನಾನು ಟೈಮ್ ತಗೊಂಡೋಗ್ತೀನ ಒನ್ಲಿ ಫೋರ್ ಶುಗರ್ ಚರ್ಚೆನೆ ಆಯ್ತು ಫ್ಯಾಕ್ಟ್ರಿ ಚರ್ಚೆನೆ ಆಯ್ತು ನಮ್ ಸೀನಣ್ಣರು ಇದ್ರು ಆ ರೀತಿ ಮಾಡೋದು ಈಗ ಆಲೆ ನಾವು ಓಎಂಡಿ ನೀವೆಲ್ಲ ಒಪ್ಕೊಂಡ್ಮೇಲೆ ಓಎಂಡಿಗೆ ನಾವು ಕಾಲ್ ಮಾಡ್ತೀವಿ ಇಮಿಡಿಯೇಟ್ಲಿ ಕಾಲ್ ಮಾಡ್ತೀವಿ ಕಂಡೀಷನ್ ಹಾಕೋಣ ಯಾರು ಶುಗರ್ ಆಲೆ ಒಂದು ಕಾಮಿಟಿನ ನಿನ್ನೆ ಮಾಡಿ ಯಾರ್ಯಾರು ಶುಗರ್ ಫ್ಯಾಕ್ಟ್ರಿ ನಡೆಸ್ತಾ ಇದಾರೆ ಈಗ ಎಕ್ಸ್ಪೀರಿಯನ್ಸ್ ನಾನು ಶುಗರ್ ಫ್ಯಾಕ್ಟ್ರಿ ನಡೆಸ್ತಾ ಇಲ್ಲ ಶುಗರ್ ಮಂತ್ರಿನೂ ಶುಗರ್ ಫ್ಯಾಕ್ಟ್ರಿ ನಡೆಸ್ತಾ ಇಲ್ಲ ಮುಖ್ಯಮಂತ್ರಿಗಳು ನಾಲೆಜ್ ಇರ್ಬೋದು ನಾವು ನೆಡ್ಸೋರು ನಾವು ಎಲ್ಲಿ ಮೂರ್ ನಾಲ್ಕು ಜನ ನೆಡ್ಸೋರನ್ನ ಒಂದು ಸಬ್ ಕಮಿಟಿ ಮಾಡಿದೀವಿ ನಿನ್ನೆ ನಿನ್ನೆ ಯಾವ ರೀತಿ ಕಾಲ್ ಮಾಡ್ಬೇಕು ನಾವು ಯಾಕೆಂದ್ರೆ ನಾಳೆ ದಿನ ಅವನು ಓಎಂಡ್ ಎನ್ನಲ್ಲಿ ಬರ್ತಾನೆ ನಾಳೆ ದಿನ ಅವನು ಫ್ಯಾಕ್ಟ್ರಿ ಹಾಳು ಮಾಡ್ಬಿಟ್ಟು ಅದು ಆಗ್ಬಾರ್ದು ನಾವು ಓಎಂಡ್ ಕೊಟ್ಮೇಲೆ ಅವನು ಇಷ್ಟು ಟನ್ ಕಬ್ಬು ಬರೀತೀನಿ ಇಷ್ಟು ಸಕ್ಕರೆ ತೆಗಿತೀನಿ ಇಷ್ಟನ್ನ ನಿಮ್ಗೆ ಬೆನಿಫಿಟ್ ಮಾಡ್ಕೊಡ್ತೀನಿ ಇಷ್ಟು ನೌಕರಲ್ಲಿ ನಾನು ಕೆಲಸ ಮಾಡಿಸ್ಕೊಡ್ತೀನಿ ಯಾಕಂದ್ರೆ ಒಬ್ಬ ಜಿ ಎಂ ಇದ್ದಂಗೆ ಈಸ್ ಅಪಾಯಿಂಟೆಡ್ ಪರ್ಸೆಂಟ್ ಅವರು ಅದಕ್ಕೆ ಅದನ್ನ ನಾವು ಅದನ್ನ ಕೆಲಸ ಡಿಪಾಸಿಟ್ ಇಲ್ದೇ ಇದ್ರೆ ಸರ್ ಇಡೀ ಮೈಸೂಗರ್ ಕಾರ್ಖಾನೆ ವ್ಯಾಪ್ತಿ ಆಸ್ತಿ ಇದೆಯಲ್ಲ ಅದು ಅದನ್ನ ಆಸ್ತಿ ಯಾವ್ದೇ ಕಾಡಕ್ಕೆ ಹೋಗಲ್ಲ ಸರ್ ಆಸ್ತಿ ಚರ್ಚೆ ಮಾಡಿ ಎಷ್ಟು ಆಸ್ತಿ ಇದೆ ಇನ್ನು ಹುಡುಕ್ತಾ ಇದಾರೆ ಆಸ್ತಿನ ಅಂತ ಹೇಳಿದ್ರೆ ಅದೇ ಸರ್ವೆ ಮಾಡಕ್ ಬಿಟ್ಟಿದ್ದೀವಿ ಇನ್ನು ಆಸ್ತಿಗಳು ಆಸ್ತಿ ಪರ ನಾವಿದ್ದೀವಿ ದಯಮಾಡಿ ಸರ್ಕಾರ ನನ್ನ ಹಳೆ ಅನುಭವನ ಕೈ ಮುಗಿದ ಹೇಳ್ತೀನಿ ಹಿಂದೆ ಏನಾಗ್ತಿತ್ತು ಅಂದ್ರೆ ಈ ಜಿಲ್ಲೆನಲ್ಲಿ 9 ಜನ ಶಾಸಕರು ಇರ್ತಿದ್ರು ಅದ್ರಲ್ಲಿ ಪುಣ್ಯಾತ್ಮರು ಒಬ್ರು ಇದ್ರು ರೈತರು ಬಿ ಎಸ್ ಸಿ ಎ ಜಿ ಮಾಡಿಕೊಂಡು ಆಲೆ ಮನೆ ನಡೆಸ್ಕೊಂಡು ಕಬ್ಬು ಹಿಡ್ಕೊಂಡು ಕಾರ್ಖಾನೆ ಪ್ರಾರಂಭ ಮಾಡ್ಬೇಕು ಅಂತೇಳಿ ಜೂನ್ ತಿಂಗಳು ಬರ್ತಿದ್ದಂಗೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗಿದ್ರು ಕೂಡ ನಿಮ್ ಸಕ್ಕರೆ ಸಚಿವ ನೀರಾವರಿ ಸಚಿವನ ಕರೆದು ಐಸಿಸಿ ಮೀಟಿಂಗ್ ನೆಕ್ಸ್ಟ್ ಮಾಡ್ಕೊ ಕಾಲುವೆ ನೀರು ಬಿಡ್ಬೇಕು ರೈತನಿಗೆ ಮತ್ತೆ ಸಕಾಲಕ್ಕೆ ಕಬ್ಬನ್ ಕಡಿಬೇಕು ಕಾರ್ಖಾನೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ನಿಯಮದ ಮೇಲೆ ಜಿಲ್ಲೆ ನಡೆಸ್ಕೊಂಡ್ರು ಸರ್ ಅವ್ರೆ ಇತ್ತೀಚಿನ 10 ವರ್ಷಗಳಲ್ಲಿ ಸರ್ವನಾಶವಾಗಿತ್ತು ನಮ್ಮ ಸಕ್ಕರೆ ಕಾರ್ಖಾನೆ ಯಾವ ಕಾರಣಕ್ಕಾಯ್ತು ಗೊತ್ತಿಲ್ಲ ಈಗ ಪ್ರಸ್ತುತದಲ್ಲಿ ಏನಾಗಿದೆ ಅಂತ ಅಂದ್ರೆ ರೈತರುಗಳ ಕತೆ ನಾನು 10 ಎಕರೆ ಕಬ್ಬು ಹಿಡಿತಿದ್ದೀನಿ ನನ್ಗೆ ಸಾಮರ್ಥ್ಯ ಇದೆ ಕಪ್ಪು ಕಾರು ಹೊಡಿತೀನಿ ಬಣ್ಣಾರಿ ಅಮ್ಮನ ಕಾರು ಕೊಡ್ತೀನಿ ಐ ಸಿ ಎಲ್ ಕಾರು ಕೊಡ್ತೀನಿ ಯಾರಿಗಾದ್ರೂ ಕೊಡ್ತಿದ್ದೀನಿ ನಾನು 1/2 ಎಕರೆ 1 ಎಕರೆ ಕಬ್ಬು ಬೆಳೆಯುವಂತ ರೈತಂದು 18 ತಿಂಗಳಾದ್ರೂ ಕಬ್ಬನ್ನು ಹಾರ್ವೆಸ್ಟಿಂಗ್ ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ ಅವನು 1,000 ರೂಪಾಯಿ ಹಾರ್ವೆಸ್ಟಿಂಗ್ ಚಾರ್ಜ್ ಇದ್ದಿದ್ರೆ ಟ್ರಾನ್ಸ್ಪೋರ್ಟೇಷನ್ 500, 600, 700 ರೂಪಾಯಿ ಫಿಕ್ಸ್ ಮಾಡಿದ್ರೆ ಅವ್ನ ಕೈಯಿಂದ ಬರ್ಸ್ಬೇಕಾಗ್ತದೆ ಈ ರೈತರನ್ನ ನೋವನ್ನ ತೆಗೆಯುವಂತ ಸರ್ಕಾರಗಳಿದ್ರೆ ಪರವಾಗಿ ಜಿಲ್ಲೆ ಜನರು ಖಂಡಿತವಾಗೂ ನಿಂತ್ಕೊಡ್ತಾರೆ ಅದು ಯಾವುದೇ ಅನುಮಾನ ಬೇಡ ರಾಜಕಾರಣ ನಾನು ಮಾಡೋದಿಲ್ಲ ಈ ವೇದಿಕೆ ನಿಲ್ಲಿದ್ರೆ ಖಂಡಿತವಾಗೂ ತಾವೇನು ಮಾಡಬೇಡಿ ಜಿಲ್ಲೆ ಋಣ ತೀರಿಸಬೇಕು ಅಂತ ತಾವು ಅನ್ಕೊಂಡಿದ್ರೆ
ಮಾನ್ಯ ಮುಖ್ಯಮಂತ್ರಿಗಳು ತುಂಬಾ ಚೆನ್ನಾಗಿದ್ದಾರೆ. ತಮಗೆ 400-500 ಕೋಟಿ ಖರ್ಚು ಮಾಡ್ತಿದ್ದೀನಿ, ಮುಂದೆ ನಾನೇ ಸರ್ಕಾರದಿಂದ ನಡೆಸ್ತೀನಿ ಅಂತ ಒಂದ್ಸರಿ ವಾಗ್ದಾನ ಮಾಡೋಗಿದ್ರು. ಆ ಮಾತಿಗೆ ಬದಲಾಗ್ತಾರೆ ಅವರು. ಓರಿಯಂಟಲ್ನಲ್ಲಿ ತಮ್ಮ ಹಿರಿಯವರು ಹೇಳಿದ್ರೆ ಹೋಗೋದ್ರಿಂದ ಬೇಗ ಪ್ರಾರಂಭ ಆಗ್ತದೆ ಅನ್ನೋದು ಒಂದು ದೃಷ್ಟಿ, ಮತ್ತೆ ರಿಕವರ್ ಚೆನ್ನಾಗಿ ಬರ್ತದೆ ಅನ್ನೋದು ಎರಡು ದೃಷ್ಟಿ, ಮತ್ತೆ ನಾವು ಮೂರನೇ ದೃಷ್ಟಿ ರೈತರಿಗೆ ಸಕಾಲಕ್ಕೆ 12-13 ತಿಂಗಳವರೆಗೆ ಹಾರ್ವೆಸ್ಟಿಂಗ್ ಆಗ್ಬೇಕು. ಆ ನೀತಿನ ರೂಪಿಸಿ ಕೈಮಾಡಿ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿಸ್ಬೇಕು. ತಾವು ಸರ್ಕಾರದಲ್ಲಿ ಇಲ್ಲಿ 108 ಸಂಘಟನೆಗಳಿವೆ, ಸಂಘಟನೆಗಳೆಲ್ಲ ಕಬ್ಬಿಳಿಯಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕಬ್ಬಿಳಿಯೋದು ರೈತರುಗಳು ಕೆಲವು ಭಾಗ ಮಾತ್ರ ಇಲ್ಲಿ ಬಂದು ಮಾತಾಡ್ತಿದ್ದೇವೆ, ಇನ್ನು ಬಹುತೇಕ ಭಾಗಗಳು ಅಲ್ಲೇ ಇರ್ತಾರೆ. ಅವರು ಆಲೆ ಮನೆಯವ್ರು ಕೇಳಿದ್ರು ಕೊಟ್ಬಿಡ್ತಾರೆ, 18 ತಿಂಗಳಾದ್ರೂ ಕಾಯ್ತಾರೆ, ಬೂಟನ್ ಕಾಲಿಗೂ ನಮಸ್ಕಾರ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಅವರನ್ನ ಹಿತದಲ್ಲಿ ಇಟ್ಕೊಂಡು ತಾವು ಸರ್ಕಾರ ತಮ್ಮ ಇಚ್ಛಾಶಕ್ತಿನಲ್ಲಿ ದಯಮಾಡಿ ಎರಡು ಕಾರ್ಖಾನೆಗಳು ಆ ರೈತರುಗಳೇನು ಅವಲಂಬನೆ ಮಾಡಿ. ಯಾವ್ದೇನು ಕಾರ್ಖಾನೆ ಪ್ರಾರಂಭ ಮಾಡಿಸಿ, ಪ್ರಾರಂಭ ಮಾಡಿಸಿ. ಒಂದ್ನಿಮಿಷ ಸರ್, ಚೌಡಯ್ಯನವರು ಮುಂದೆ ಬಂದವ್ರಿಗೆ ಏನಾಗುತ್ತೆ ಅಂದ್ರೆ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಈಗ ಅವ್ರ ನೇತೃತ್ವದ ಇನ್ನೊಂದು ಗುಂಪು ಲೀಸ್ ಕೊಡಿ ಅಂತ ಹೋಗೋದು, ನೀವೇ ನಡೆಸಿ ಅಂತ ಹೋಗೋದು, ಇಲ್ಲ ಓಎನ್ಎ ಮಾಡಿ ಈ ತರ ಮಾಡಿ ಕಂತು ಇಷ್ಟೊಂದು ಯಾವತ್ತೂ ತೀರ್ಮಾನ ಮಾಡೋರು? ದಿನ ಒಂದು ಗುಂಪು ಹೋಗ್ತದೆ, ದಿನ ಒಂದೊಂದ್ಸಲ ಮಾತಾಡ್ತಾರೆ. ಎಂಪಿ ಅವ್ರು ಒಬ್ರು ಕರ್ಕೊಂಡು ಹೋಗ್ತಾರೆ, ಅವ್ರೊಂಥರ ಮಾತಾಡ್ತಾರೆ. ನಾಲ್ಕು ಬೆಳಿತೀನಿ, ಅವ್ರೊಂಥರ ಮಾತಾಡ್ತಾರೆ. ದಯವಿಟ್ಟು ನೀವು ಅದ್ ಮೂರು ತಂಡ ಲೀವ್ ಮಾಡಿ. ಮೇ 29ಗೆ ಬದಲಾವಣೆ ಆಗಿದೆ. ಬರ್ತಾರೆ ಗೊತ್ತಾಗ ಜನ, ಹಲವಾರು ಜನ ಬಂದ್ರು ನೋಡಿದ್ರಿ ಶುಗರ್ ಫ್ಯಾಕ್ಟ್ರಿ ಬಂದಾಗ ಜನ ಸಂಖ್ಯೆತ್ತ. ನಮ್ಗೆ ಒಯ್ಯಂಡ ಬೇಕು, ಶುಗರ್ ಫ್ಯಾಕ್ಟ್ರಿ ಸರ್ಕಾರಿ ಸೋಲಿ ನಡಿಬೇಕು ಅಂದ್ಬಿಟ್ಟು ನಾವೆಲ್ಲ ಮುಖ್ಯ ನಮ್ಮ ಎಂಎಲ್ಎ ಅವ್ರಿಗೂ ಮುಖ್ಯ ಹಾಕೊಂಡ್ರು. ನಿಜವಾದ ರೈತರು ಅವರು, ಅವರೆಲ್ಲ ಯಾರು ಹೇಳಿ ಕೇಳಿ ಬಂದಿಲ್ಲ, ಯಾರು ಹಣ ಕೊಟ್ಟು ಕಳಿಸಿಲ್ಲ, ಗೊತ್ತಾಗ್ಬಿಟ್ಟು ಬಂದವರು. ಎಷ್ಟೋ ಜನಕ್ಕೆ ಗೊತ್ತಾಗಿಲ್ಲ. ನಮ್ಮ ಅಭಿಪ್ರಾಯ ಏನು ಗೊತ್ತಾ, ನಾವು ಬೆಳೆಗಾರರು, ನಾವು ಸಾಥ್ ನಿಂದವರು, ನಾವೆಲ್ಲ ಅಕ್ಕಪಕ್ಕದಲ್ಲಿ. ನಮಗೆ ಒಯ್ ಎಂಡ ಮತ್ತು ಸರ್ಕಾರಿ ಸೋಲಿದಲ್ಲಿ ಈ ಸರ್ವಿಸ್ ಆದಲ್ಲಿ ದಯವಿಟ್ಟು ನಾವು ಅವಕಾಶ ಮಾಡ್ಕೊಂಡು ಆಗ್ಲೇ ಜುಮ್ ಬೆಳೀತಾ ಬಂತು. ಇನ್ನ ಶುಗರ್ ಫ್ಯಾಕ್ಟ್ರಿ ನಾವೆಲ್ಲ ಸ್ಟೇಟಸ್ ಎಲ್ಲ ಕಂಡೀಷನ್ ತರಬೇಕು, 2 ತಿಂಗಳಾದ್ರು 3 ತಿಂಗಳಾದ್ರು. ದಯವಿಟ್ಟು ಇದು ಬರ ವಿರೋಧ ಇದೆ ಅಂತ ಜನಗಳು ಈ ವಿಷಯ ಪರವಾಗಿದ್ದಾರೆ. ಬೇಕಾದ್ರೆ ನೀವು ಎಲ್ಲ ಆಗ್ಬೇಕು, ಸರ್ವೆ ಮಾಡಿಸ್ಕೊಂಡ್ಬೋದು. ನೀವು ರೂರಲ್ ಇದೆ ಎಲ್ಲ.